ಕಾಂಗ್ರೆಸ್ ಬಹುಮತ ಪಡೆಯುತ್ತಿದ್ದಂತೆ ಇತ್ತ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಸಾಕಷ್ಟು ಲಾಬಿ ಶುರುವಾಗಿದೆ. ಈ ನಡುವೆ ಹಿರಿಯ ಶಾಸಕರುಗಳು ಕೂಡ ಮುಖ್ಯಮಂತ್ರಿ ಹುದ್ದೆ ಮತ್ತು ಸಚಿವ ಸ್ಥಾನಕ್ಕೆ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ಇದೀಗ ನಮ್ಮ ಜೊತೆ ಮಾತನಾಡೋಕೆ ಸತತ 7 ಬಾರಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ಹಿರಿಯ ಶಾಸಕ ಹಿರಿಯ ಕಾಂಗ್ರೆಸ್ ನಾಯಕ ಟಿ ಬಿ ಜಯಚಂದ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ ಸರ್. ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ಸರ್, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹುಮತ ಬಂದಿದೆ, ನಿರೀಕ್ಷೆಗೂ ಮೀರಿ 130 ಸ್ಥಾನ ಬಂದಿದೆ, ತಾವು ಹಿರಿಯ ಶಾಸಕರಿದ್ದೀರಿ, ಯಾವ ಹುದ್ದೆ ಬಯಸ್ತೀರಾ ಸರ್? ಅಲ್ಲ, ನಿರೀಕ್ಷೆಗೆ ಮೀರಿ ಅಂತಲ್ಲ, ನಿರೀಕ್ಷೆ ಇತ್ತು. ಇದು 135-140ವರೆಗೂ ಬಂದೇ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಇದು ಕಾರಣ, ಅದಕ್ಕೆ ನಾನಾ ಕಾರಣಗಳಿದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆರವರು ACC ಅಧ್ಯಕ್ಷರಾಗಿ ಕರ್ನಾಟಕದಿಂದ ಹೋದರು. ಕರ್ನಾಟಕದಿಂದ ಹೋದಾಗ ಮಾನಸಿಕವಾಗಿ ಜನಕ್ಕೆ ಒಂದು ಖರ್ಗೆಯವರು ಇದ್ದಾರೆ ಡೆಲ್ಲಿನಲ್ಲಿ, ಅವ್ರ ಪಕ್ಷ ಕೆಲಸಬೇಕು ಅಂತಕ್ಕಂಥದ್ದು ಒಂದು ಬಂತು. ಎರಡನೇದು, ಅತ್ಯಂತ ಕ್ರಿಯಾಶೀಲವಾಗಿ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರು ಮತ್ತು ಅಷ್ಟೇ ಪ್ರಮಾಣದಲ್ಲೂ ಕೂಡ ಶಿವಕುಮಾರ್ ಅವರು ಕೂಡ ಪಕ್ಷವನ್ನು ಅಧಿಕಾರದ ಗದ್ದಿಗೆಯನ್ನು ಏರಿಸೋದಕ್ಕೋಸ್ಕರ ಸತತ ಪ್ರಯತ್ನವನ್ನು ನಿರಂತರ ಪ್ರಯತ್ನವನ್ನು ಮಾಡಿದರು. ಇವತ್ತು ಸಾಯಂಕಾಲ CLP ಸಭೆ ಇದೆ. ಪ್ರಥಮವಾಗಿ ಇನ್ನೂ ಎಲ್ಲರೂ ಕೂಡ ಶಾಸಕರೆಲ್ಲರೂ ಕೂಡ ಬರ್ತಾಯಿದ್ದಾರೆ, ಬೈ ರೋಡ್ ಬರ್ತಾಯಿದ್ದಾರೆ, ಫ್ಲೈಟಲ್ಲಿ ಬರ್ತಾಯಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಸಭೆ ಇದೆ. ಸಭೆಯಲ್ಲಿ ಯಾವ ಥರ ಮಾಡೋದು ಅಂತಕ್ಕಂಥದ್ದು ತೀರ್ಮಾನ ಆಗ್ತದೆ. ಯಾವುದೇ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಒಮ್ಮತ ಅನ್ಯೋನ್ಯವಾಗಿ ಆಗ್ತದೆ. ಹೈಕಮಾಂಡ್ ಯಾವತ್ತೂ ಕೂಡ ಎಲ್ಲರೂ ಕೂಡ ಶಾಸಕರಾಗಿರ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ನಾವು ಅವರ ಮಾತನ್ನು ಕೇಳ್ತಕ್ಕಂಥದ್ದು, ಅವ್ರು ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡ್ಬೇಕು. ಸಿದ್ದರಾಮಯ್ಯನವ್ರ ಮನೆ ಮುಂದೆ ಕೂಡ ನಾಳೆ ಪ್ರಮಾಣ ವಚನ ಅಂತೇಳಿ ಬೋರ್ಡ್ ಫ್ಲೆಕ್ಸ್ ಹಾಕೊಂಡವ್ರೆ. ಈ ಕಡೆ ಡಿ ಕೆ ಶಿವಕುಮಾರ್ ಮನೆ ಮುಂದೆನೂ ಕೂಡ ಪ್ರಮಾಣ ವಚನ ನಾಳೆ ಅಂತ ಫ್ಲೆಕ್ಸ್ ಹಾಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಯಾರಿಗೆ ಬೆಂಬಲಿಸ್ತೀರಾ ಸರ್? ನೋಡಿ, ನಾನು ಯಾರಿಗೆ ಬೆಂಬಲಿಸ್ತೀನಿ ಅಂತಕ್ಕಂಥದ್ದಲ್ಲ, ನಾನು ಇದು 7ನೇ ಬಾರಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. 7ನೇ ಸಾರಿ ಶಾಸಕನಾಗಿದ್ದೇನೆ. ಎಲ್ಲ ಸಂದರ್ಭದಲ್ಲೂ ಕೂಡ ಹೈಕಮಾಂಡೇ ಅಂತಿಮ ಅಂತೇಳಿ ಹೇಳಿದಾಗ್ಯೂ ಕೂಡ ಆಂತರಿಕವಾಗಿ ಶಾಸಕರ ಅಭಿಪ್ರಾಯಗಳನ್ನು ಅದನ್ನು ಸಂಗ್ರಹಿಸಿಯೇ ಆ ಕಾನ್ಷಿಯಸ್ ಡಿಸಿಷನನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅದು ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು ನಾನು ನೋಡಬೇಕಾಗುತ್ತೆ, ಸಾಯಂಕಾಲ ಗೊತ್ತಾಗ್ತದೆ. ಈಗ ತಾವು ಏನು ಸಚಿವ ಸ್ಥಾನಕ್ಕೆ ಏನಾದರೂ ಬೇಡಿಕೆ ಇಡ್ತೀರಾ ಸರ್? ಯಾಕಂದರೆ 7 ಬಾರಿ ಲಾಸ್ಟ್ ಟೈಮ್ ಕೂಡ ಸಚಿವರಾಗಿದ್ದಿರಿ, ಈ ಸಲ ಏನು ಹುದ್ದೆ ಬಯಸ್ತೀರಾ ಸರ್? ಅಲ್ಲ, ನನಗೂ ಈಗ ಮೊದಲು ಈಗ ಮುಖ್ಯಮಂತ್ರಿ ಯಾರು ಅಂತೇಳಿ, ಹೂ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಟೀಮ್ ಅಂತಕ್ಕಂಥದ್ದು ಡಿಸೈಡ್ ಆಗಬೇಕು. ಆ ಪ್ರಕ್ರಿಯೆನೇ ಇನ್ನೂ ಪ್ರಾರಂಭ ಆಗಿಲ್ಲ, ಇದು ಸಾಯಂಕಾಲದಿಂದ ಶುರು ಆಗ್ತದೆ ಅಂತಂದಮೇಲೆ ಕ್ಯಾಪ್ಟನ್ ಯಾರಾಗ್ತಾರೆ ಅಂತಕ್ಕಂಥದ್ದು ನೋಡಿಕೊಂಡು ಆಮೇಲೆ ಅದೆಲ್ಲದು ಕೂಡ ಮುಂದಿನ ಪ್ರಯತ್ನಗಳೇನು ಅಂತಕ್ಕಂಥದ್ದು ತದನಂತರ ಬರ್ತಕ್ಕಂಥದ್ದು. ಇದೆಲ್ಲ 50 ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೇನೆ, ಸಕ್ರಿಯ ರಾಜಕಾರಣ, ಶಾಸಕನಾಗಿ ವಿಧಾನಸೌಧ ಮೆಟ್ಟಲತ್ತಿದ 45 ವರ್ಷ ಆಗಿದೆ. ಆದಾಗ್ಯೂ ಕೂಡ ಈ ಸರಿ ಚುನಾವಣೆಯಲ್ಲಿ ಸುರ್ಜೇವಾಲ ಅವರು ಅತ್ಯಂತ ಕ್ರಿಯಾಶೀಲವಾಗಿ ಕರ್ನಾಟಕದ ರಾಜ್ಯದವರೇ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಇದ್ದು ಬೂತ್ಗೆ ಹೋಗಿ ತಾಲೂಕು ಹೋಗಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಇರ್ಬೋದು, ಇನ್ನೊಂದಿರ್ಬೋದು, ಇದೆಲ್ಲ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈಸ್ ಅಂಡರ್ಸ್ಟುಡ್ ಅಂದರೆ ಸಂಪೂರ್ಣವಾಗಿ ಕರ್ನಾಟಕದ ಎಲ್ಲ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಎಲ್ಲ ಮಠಗಳನ್ನೂ ಕೂಡ ಭೇಟಿ ಮಾಡಿದ್ದಾರೆ ಭಾರತ್ ಜೋಡೋ ಟೈಮ್ನಲ್ಲಿ, ಎಲ್ಲರ ಭಾವನೆಗಳೇನು ಅಂತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅತ್ಯಂತ ಸಮರ್ಥ ಜನರಲ್ ಸೆಕ್ರೆಟರಿ ನಮಗೆ ಸಿಕ್ಕಿದ್ದಾರೆ, ಅವರು ಇದೆಲ್ಲದೂ ಕೂಡ ಬಗೆಹರಿಸ್ತಾರೆ. ಕೊನೆಯದಾಗಿ ಸರ್, ಸಾರ್ವಜನಿಕವಾಗಿ ಒಂದು ಚರ್ಚೆ ಆಗ್ತಿದೆ ನಿಮ್ಮ ಕಾಂಗ್ರೆಸ್ ಮತ್ತು ನಿಮ್ಮ ಅಭಿಮಾನಿಗಳಲ್ಲಿ, ಅಂದರೆ ನಿಮ್ಮ ಅಭಿಮಾನಿಯತ್ಕಿಂತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ಅಂದರೆ ಟಿ ಬಿ ಜಯಚಂದ್ರವ್ರಿಗೆ ಸ್ಪೀಕರ್ ಮಾಡ್ತಾರೆ ಅಂತ, ಒಂದು ವೇಳೆ ಸ್ಪೀಕರ್ ಹುದ್ದೆ ಕೊಟ್ಟರೆ ತಾವು ಸ್ವೀಕರಿಸ್ತೀರಾ ಹೇಗೆ ಸರ್? ಇಲ್ಲ, ಅದ್ಯಾವುದು ಇನ್ನೂ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ಅದನ್ನು ಇದು ಲಾಸ್ಟ್ ಟೈಮು ಕೂಡ ಬಂದಿತ್ತು, ನಾನು ಅದನ್ನು ಒಪ್ಕೊಳ್ಳಲಿಲ್ಲ. ನಾನು ಸಚಿವನಾಗೇ ಇರಬೇಕು ಅಂತೇಳಿ ಇಲ್ಲಿ ಏನಾಗಿದೆ ಅಂದರೆ ಸ್ಪೀಕರ್ ಹುದ್ದೆಯೂ ಕೂಡ ಅತ್ಯಂತ ಘನತೆ ಇರತಕ್ಕಂಥ ಹುದ್ದೆ ಅದು. ಅದು ಮಿನಿಸ್ಟರ್ ಆಗಿರಬೇಕು ಅಂತಂದಾಗ ಅತ್ಯಂತ ಕ್ರಿಯಾಶೀಲವಾಗಿ ಇಲಾಖೆಯನ್ನು ನಡೆಸುವಂಥ ಮಟ್ಟಕ್ಕೆ ಇರಬೇಕಾಗ್ತದೆ.
ಅಂತ ಸಾಮರ್ಥ್ಯ ಇರತಕ್ಕಂಥವ್ರು ಜನರಿದ್ದಾರೆ, ಸ್ಪೀಕರ್ ಆಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ಭಾಳ ಜನ ಇದ್ದಾರೆ, ಆಮೇಲೆ ಮಂತ್ರಿಗಳಾಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಇದ್ದಾರೆ. ಬಟ್ ಈ ಸರಿ ಏನು ಒಂದು ಅಂತ ಹೇಳಿದ್ರೆ, ಬಹುಶಃ ಬೇರೆ ಪಾರ್ಟಿಗಳಿಗೆ ಹೋಲಿಸ್ಕೊಂಡಾಗ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ಇರತಕ್ಕಂಥ ಸೀನಿಯರ್ ಲೀಡರ್ಸ್ ಇವತ್ತು ಆಯ್ಕೆಯಾಗಿ ಬಂದಿದ್ದಾರೆ. ಚೀಫ್ ಮಿನಿಸ್ಟರ್ ಈಸ್ ಎ ಕ್ಯಾಪ್ಟನ್ ಆಫ್ ದಿ ಟೀಮ್. ಬಟ್ ಅದನ್ನೆಲ್ಲ ಪ್ಲೇಯರ್ಸ್, ರಿಯಲ್ ಪ್ಲೇಯರ್ಸ್ ಇರ್ತಾರಲ್ಲ ಅವರು, ಅದರಲ್ಲಿ ಐ ವಾಂಟ್ ಟು ಬಿ ಒನ್ ಅಮಂಗ್ ದಿ ಪ್ಲೇಯರ್. ಸೊ ಇದಿಷ್ಟು ಸಚಿವ ಶಾಸಕ ಟಿ ಬಿ ಜಯಚಂದ್ರ ಅವರ ನೇರ ನುಡಿಗಳು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಎಬಾಕಾ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.